जगत्तिन अति उद्द हेद्दारी सुरंग मार्गवीग प्रधानमंत्री नरेंद्र मोदी लोकार्पणेगे मनाली लडाख लेह संपर्क पॉइंट एर किलोमीटर उद्द सुरंग मार्ग इत सिंगल ट्यूब बैलैन सुरंग मार्ग अटल सुरंग अगल 10.5 मीटर प्रधानमंत्री नरेंद्र मोदी रक्षणा सचिव हिमाचल प्रदेश मुख्यमंत्री राज्य सचिव अंदर अनुराग ठाकूर कूड़ा ಅವರೆಲ್ಲರ ಸಮ್ಮುಖದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಟೇಪ್ ಕಟ್ ಮಾಡಿ ಹಸಿರು ನಿಶಾನೆಯನ್ನು ತೋರಿಸಿದ್ರು ಅದಾದ ನಂತರದಲ್ಲಿ ಒಂದಷ್ಟು ಮಾಹಿತಿ ಏನಂದ್ರೆ ಈ ಸುರಂಗವನ್ನು ಕಟ್ಟಬೇಕಾದರೆ ಈಜಿಯಾಗಿ ಇರಲಿಲ್ಲ ಅನ್ನೋದಕ್ಕೆ ಈ 10 ವರ್ಷ ಏನೆಲ್ಲ ಕಷ್ಟಗಳಾಯಿತು ಸುರಂಗವನ್ನು ತೋಡಬೇಕಾದರೆ ಜೋರ್ ಮಟ್ಟದಲ್ಲಿ ನೀರು ಹರಿದು ಬರ್ತಾ ಇತ್ತು ಅಷ್ಟು ಈಜಿ ಇರಲಿಲ್ಲ ಈಗ ನೋಡ್ತಾ ಇದ್ದೀರಾ ವಿಜುವಲ್ಸ್ ತೆರೆದ ವಾಹನದಲ್ಲಿ ಪ್ರಧಾನಮಂತ್ರಿಗಳು ಅದರ ಎಲ್ಲ ದೃಶ್ಯಾವಳಿಗಳನ್ನು ಗಮನಿಸುತ್ತಾ ಇದ್ದಾರೆ ನೀವು ನೋಡ್ತಿರುವಂತ ದೃಶ್ಯ ಇದಕ್ಕೂ ಮುಂಚೆ ಒಂದಷ್ಟು ಒಳಗಡೆ ಓಡಾಡಿದ್ರು ಅಲ್ಲಿನ ಎಲ್ಲ ಡೆವಲಪ್ಮೆಂಟ್ಸ್ ಗಳನ್ನು ಅಬ್ಸರ್ವ್ ಮಾಡಿದ್ರು ಯಾರನ್ನು ಹೊರತರಕ್ಕೆ ಸೇರಿಸಿರಲಿಲ್ಲ ಅವರೊಬ್ಬರೇ ಹೋಗಿದ್ರು ನಡ್ಕೊಂಡು ಇದೇ ತರ ಕಳೆದ ವರ್ಷ ಒಂದು ದೊಡ್ಡ ಬ್ರಿಡ್ಜ್ ಓಪನ್ ಮಾಡಬೇಕಾದ್ರೂ ಅಷ್ಟೇ ಅಲ್ಲೂ ಒಬ್ಬರೇ ನಡ್ಕೊಂಡು ಹೋಗಿ ಎಲ್ಲ ನೋಡ್ಕೊಂಡು ವಾಪಸ್ ಬಂದಿದ್ರು ವಿ ಆಲ್ ನಾವೆಲ್ಲರೂ ಕೂಡ ನೆನಪಿಸ್ಕೋತೀವಿ ಅದನ್ನ ಇದೀಗ ತೆರೆದ ವಾಹನದಲ್ಲಿ ಗಮನಿಸ್ತಾ ಇದ್ದಾರೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾನಕಿ ರಾಮ್ ಅವರು ನಿವೃತ್ತ ಸೇನಾಧಿಕಾರಿಗಳು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಇವಾಗ ನೀವು ಈ ದೃಶ್ಯಾವಳಿಗಳನ್ನು ನೋಡ್ತಾ ಇರೋರು ಅವಾಗಲೂ ನಮ್ಮ ಕಾಲದಲ್ಲಿ ಇವೆಲ್ಲ ಇರಬೇಕಾಗಿತ್ತು ಇನ್ನೂ ಎಷ್ಟೆಷ್ಟು ಹೆಲ್ಪ್ ಆಗ್ತಿತ್ತು ಅಂತ ಅನಿಸೋ ಸಹಜ ಬಟ್ ಇವಾಗ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಭಾರತ ಕೂಡ ಮುಂದುವರಿತಾ ಇದೆ ಅಂತ ತೋರಿಸೋಕೆ ಇದೆಲ್ಲ ಡೆವಲಪ್ಮೆಂಟ್ಸ್ಗಳು ನಡೀತಾ ಇದೆ ನಿಮ್ಮ ಮೊದಲ ಮಾತೇನು ಸರ್ ಇದು ಹೇಗೆ ವೆಪನ್ ಅಕ್ವಿಸಿಷನ್ ನಮಗೆ ಒಂಥರ ಭರವಸೆ ಕೊಡುತ್ತೆ ಮತ್ತು ಸಂತೋಷ ಕೊಡುತ್ತೆ ರಫೇಲ್ ವಿಮಾನ ಆಗ್ಲಿ ಹಾಗೆ ಅದಕ್ಕೆ ಈಕ್ವಲೆಂಟ್ ಇದು ಒಬ್ಬ ಸೈನಿಕರಿಗೆ ಸಂತೋಷ ಕೊಡುವಂತ ಸಮಾಚಾರ ಇದು ಹಿಂದ್ಗಡೆಯಿಂದ ನಮಗೆ ಸಪೋರ್ಟ್ ಸಿಗುತ್ತೆ ನಮಗೆ ಸಪ್ಲೈಸ್ ಸಿಗುತ್ತೆ ಮತ್ತು ನಮ್ಮನ್ನು ಕಾಪಾಡೋದಕ್ಕೆ ಇಷ್ಟು ಅವರ್ಸ್ ಅಲ್ಲಿ ಜನ ಬರಬಹುದು ಅನ್ನೋ ಒಂದು ಭರವಸೆ ಇದೆಯಲ್ಲ ಅದು ಸೈನಿಕಕ್ಕೆ ಮತ್ತು ಒಬ್ಬ ಸೈನಿಕನಿಗೆ ವಿಶ್ವಾಸ ಕೊಡುತ್ತೆ ಎಲ್ಲೂ ಕನೆಕ್ಷನ್ ಇಲ್ಲ ರೋಡ್ ಇಲ್ಲ ಸ್ನೋ ನಲ್ಲಿ ಈ ಹೆಸರುಗತ್ತೆ ಮೇಲೆ ಸಪ್ಲೈಸ್ ಬರಬೇಕು ನಾಳೆ ಕಲ್ಲಿದ್ಲು ಬರ್ಲಿಲ್ಲ ಅಂದ್ರೆ ಅವನು ಕೋಲ್ಡ್ ಅಲ್ಲೇ ಸತ್ತು ಹೋಗ್ತಾನೆ ಈ ಪರಿಸ್ಥಿತಿ ಏನಿತ್ತು ಹಿಂದೆ ಅದನ್ನ ಗಮನಿಸಿದ್ರೆ ಇದೊಂದು ದೊಡ್ಡ ಅತ್ಯಂತ ವಿಶ್ವಾಸ ಹುಟ್ಟಿಸೋ ಅಂತ ಈ ಅಟಲ್ ಟನಲ್ ನಿಜವಾಗಿಯೂ ಸೈನ್ಯದ ಮನೋಬಲವನ್ನೇ ಚೇಂಜ್ ಮಾಡುತ್ತೆ ಸರ್ ಈ ಈ ಡೆವಲಪ್ಮೆಂಟ್ಸ್ಗಳು ನೆರೆ ರಾಜ್ಯದ ಮೇಲೆ ಹೇಗೆ ಪರಿಣಾಮ ನೆರೆ ದೇಶಗಳ ಮೇಲೆ ಏನ್ ಮೆಸೇಜ್ ಪಾಸ್ ಆಗುತ್ತೆ ಮತ್ತೆ ಏನ್ ಪರಿಣಾಮ ಬೀರ್ಬೋದು ಸರ್ ಈಗಾಗಲೇ ನಾವು ನೋಡ್ತಾ ಇದೀವಿ ಚೈನೀಸ್ ಲೀಡರ್ಸ್ ಗಳು ನಿನ್ನೆಯಿಂದ ಆಗ್ಲೇ ಅನೇಕ ಸ್ಟೇಟ್ಮೆಂಟ್ ಗಳನ್ನು ಕೊಡ್ತಿದ್ದಾರೆ ಲಡಾಖ್ ಯೂನಿಯನ್ ಟೆರಿಟರಿ ಮಾಡಿರೋದು ಕಾನೂನು ವಿರುದ್ಧವಾಗಿ ಮಾಡಿದ್ದಾರೆ ಇಂಡಿಯಾ ಮತ್ತು ನಾವು ಅದನ್ನ ರೆಕಗ್ನೈಸ್ ಮಾಡೋದಿಲ್ಲ ಅನ್ನೋ ಸ್ಟೇಟ್ಮೆಂಟ್ ಪದೇ ಪದೇ ಬರ್ತಾ ಇದೆ ಚೈನೀಸ್ ಲೀಡರ್ಸ್ ಅವ್ರನ್ನ ಕೇಳೇನ್ ಮಾಡ್ಬೇಕಾಗಿಲ್ವಲ್ಲ ಸರ್ ಅವ್ರನ್ನ ಕೇಳಿ ಮಾಡ್ಬೇಕಾಗಿಲ್ಲ ಆದ್ರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಏನು ಬಾರ್ಡರ್ ಏರಿಯಾಸ್ ಅಲ್ಲಿ ಅದರ ಮೇಲೆ ಅವರ ಕಣ್ಣಿದೆ ಮತ್ತು ಅಬ್ಜೆಕ್ಷನ್ ಸ್ಟೇಟ್ಮೆಂಟ್ ಗಳಲ್ಲಿ ಬರ್ತಾ ಇದೆ ಆದ್ರೆ ಅವರು ಮಾಡಿರುವಂತ ಏನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇದೆಯಲ್ಲ ಅದರಕ್ಕೆ ಸರಿಸಮಾನವಾಗಿ ನಾವು ಹೆಜ್ಜೆ ಇಡ್ತಾ ಇದ್ದೀವಿ ಇನ್ನು ನಮ್ಗೆ ಈಗ ಇದು ಎರಡನೇ ಟನಲ್ ಸಪ್ಲೈಸ್ ಗೆ ಲಡಾಖ್ ರೀಜನ್ ಗೆ ಮೂರನೇ ಟನಲ್ ಒಂದು ಶುರುವಾಗಿದೆ ಈ ರೀತಿಯ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮತ್ತು ನಮ್ಗೆ ಅದು ಒಂದೇ ಒಂದು ಸಣ್ಣ ಹೆಲಿಪ್ಯಾಡ್ ಸರ್ ಸರಿಗ ಎಕ್ಸಾಕ್ಟ್ಲಿ ನ್ಯೂಸ್ 18 ಅಲ್ಲಿ ಒಂದು ಸ್ಕ್ರೀನ್ ಅಲ್ಲಿ ತೋರಿಸ್ತಾ ಇದೀವಿ ಸರ್ ನಾವು ಸುತ್ತಮುತ್ತ ಬೆಟ್ಟಗಳು ಅಫ್ಕೋರ್ಸ್ ಈ ಜಾಗಕ್ಕೆ ಬರ್ತಾ ಇದ್ದ ನರೇಂದ್ರ ಮೋದಿ ಅವರು ಇಲ್ಲಿ ಭಾಷಣ ಮಾಡೋರು ಇದ್ದಾರೆ ಅವರು ಕೂಡ ಸರ್ ಈ ತರದ ಕಣಿವೆ ಪ್ರದೇಶಗಳಲ್ಲಿ ಈ ತರದ ಡೆವಲಪ್ಮೆಂಟ್ಸ್ ಮಾಡೋದೇ ಎಷ್ಟು ಕಷ್ಟ ಅಲ್ವಾ ಸರ್ ಹೌದೌದು ಈಗ ನಿಮ್ಗೆ ಒಂದು ವಿಚಾರ ಹೇಳ್ತೀನಿ ಇಲ್ಲಿಂದ ನಮ್ಮ ಸೈನಿಕರು ಯಾರಾದ್ರೂ ಆ ಏರಿಯಾಕ್ಕೆ ಟ್ರಾನ್ಸ್ಫರ್ ಆದ್ರೆ ಫಸ್ಟ್ ಲೇನ್ ಅಲ್ಲಿ ಒಂದ್ ವಾರ 10 ದಿನ ಅವರಿಗೆ ಸುಮ್ಮನೆ ಇರೋದಕ್ಕೆ ಹೇಳ್ತಾರೆ ಅಂದ್ರೆ ಅಲ್ಲಿ ವಾತಾವರಣಕ್ಕೆ ಒಪ್ಕೊಳ್ಳೋದಕ್ಕೆ ಒಂದ್ 10 ದಿನ ಅವ್ರು ಎದ್ದುಬಿಟ್ಟು ಆಮೇಲೆ ಪ್ರಯಾಣ ಬೆಳೆಸ್ಬೇಕು ಅಂತಹ ಪರಿಸ್ಥಿತಿ ಗಾಳಿ ವಿರಳ ಮತ್ತು ಆಕ್ಸಿಜನ್ ಇರಲ್ಲ ಅಂತಲ್ಲಿ ಫಸ್ಟ್ ಕೆಲಸ ಮಾಡೋದೇ ಬಹಳ ಮನುಷ್ಯರಿರಲಿ ಈವನ್ ಎಕ್ವಿಪ್ಮೆಂಟ್ ಗಳು ಸರಿಯಾಗಿ ಕೆಲಸ ಮಾಡಲ್ಲ ಅಲ್ಲಿ ವ್ಯವಸ್ಥೆಗೆ ಅಲ್ಲಿ ಸ್ಪೆಷಲ್ ನಿಮ್ಗೆ ಫ್ಯೂಯಲ್ಲೇ ಬೇಕು
ಹೆಪ್ಪುಗಟ್ಟದೆ ಇರೋ ಫ್ಯೂಯಲ್ ಬೇಕು, ಇಂಜಿನ್ಗಳ ಕೆಪಾಸಿಟಿ ರೆಡ್ಯೂಸ್ ಆಗುತ್ತೆ. ಈ ರೀತಿ ಅನೇಕ ಮೆಷಿನ್ಗಳಿಗೆ ಅಷ್ಟು ರಿಸ್ಟ್ರಿಕ್ಷನ್ ಇದೆ ಅಂದ್ರೆ ಒಬ್ಬ ಹ್ಯೂಮನ್ ಬೀಯಿಂಗ್ ಮೇಲೆ ಎಂಥ ಪರಿಣಾಮ ಬೀಳುತ್ತೆ ಅನ್ನೋದನ್ನ ನೀವು ಗಮನಿಸ್ಬೇಕು. ಒಂದು ಉದಾಹರಣೆ ಕೊಡ್ತೀನಿ ನಿಮ್ಗೆ. ಆ ಏರಿಯಾದಲ್ಲಿ ನೀವು ಟೊಮೆಟೋನ ಒಯ್ದು ಗೋಡೆಗೆ ಕೊಡಿದ್ರೆ ಅದು ಒಡೆಯಲ್ಲ, ಬಾಲ್ ಆಗಿ ವಾಪಸ್ ಬರುತ್ತೆ. ಇಷ್ಟಿಂತ ಚಳಿ ಇರುತ್ತೆ. ಟೂತ್ ಪೇಸ್ಟ್ ತೆಕ್ಕೊಳ್ಳೋದಕ್ಕಾಗಲ್ಲ, ಟೂತ್ ಪೇಸ್ಟ್ ಹೊರಗೆ ಬರಲ್ಲ, ಹಾರ್ಡ್ ಆಗ್ಬಿಟ್ಟಿರುತ್ತೆ. ಆ ಟೂತ್ ಪೇಸ್ಟ್ ಗೆ ಮೊದಲೇ ಹಾಕೊಂಡು ಹೋಗ್ತಾರೆ ಸೈನಿಕರು ಒಂದು ಓಪನ್ ಕಂಟೈನರ್ ಗೆ. ಈ ರೀತಿಯ ಅನೇಕ ವ್ಯವಸ್ಥೆಗಳ ಮೇಲೆ ಈ ಚಳಿಯ ಪರಿಣಾಮ ಮತ್ತು ಗುಡ್ಡಗಾಡಿನ ಪ್ರಮಾಣ, ಅದನ್ನ ನಾವು ಟಿಬೆಟ್ನ ರೂಫ್ ಟಾಪ್ ಆಫ್ ವರ್ಲ್ಡ್ ಅಂತ ಕರಿತೀವಿ ಅಂತ ಹೈಟ್ ಅದು. ಥ್ಯಾಂಕ್ ಯು ಸೊ ಮಚ್ ಸರ್. ನ್ಯೂಸ್ ಏಟಿನ್ ಜೊತೆ ಮಾತಾಡೋದಕ್ಕೆ ನಿವೃತ್ತ ಸೇನಾಧಿಕಾರಿ ಜಾನಕಿರಾಮ್ ಅವರು. ಎಲ್ಲ ಮಾಹಿತಿಗಳನ್ನು ಕೂಡ ನಿಮಗೆ ಅಪ್ಡೇಟ್ ಮಾಡ್ತಾನೆ ಇರ್ತೀವಿ. ನೀವು ಕ್ಲಿಕ್ ಮಾಡಿದ್ರೆ